ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಅರಬ್ಬಿ ಸಮುದ್ರದಲ್ಲಿ ಬಿಪರ್ ಜಾಯ್ ಚಂಡಮಾರುತ ಅಬ್ಬರ ಐವತ್ತೆಂಟು ವರ್ಷಗಳಲ್ಲೇ ಕಾಣಿಸ್ಕೊಳ್ತಿರೋ ಅತಿ ದೊಡ್ಡ ಮೂರನೇ ಸೈಕ್ಲೋನ್ ಗುಜರಾತ್ ನ ಯಾವ ಜಿಲ್ಲೆಗಳಿಗೆ ತಟ್ಟುತ್ತೆ ಗೊತ್ತಾ ಸೈಕ್ಲೋನ್ ಎಫೆಕ್ಟ್ ಇಡೀ ದೇಶ ಈಗ ಚಂಡಮಾರುತದ ಭಯಕ್ಕೆ ಇದೆ ಅದರಲ್ಲೂ ಕೂಡ ಮುಂಬೈ ಮತ್ತೆ ಗುಜರಾತ್ ವಿಶೇಷವಾಗಿ ಗುಜರಾತ್ನ ಕೆಲವೊಂದಿಷ್ಟು ಜಿಲ್ಲೆಗಳು ಈ ಬಿಪೋರ್ ಜಾಯ್ ಚಂಡಮಾರುತದ ಅಬ್ಬರಕ್ಕೆ ತತ್ತರಿಸಿ ಹೋಗುತ್ತೆ ಅನ್ನೋ ಒಂದು ಭಯ ಕಾಡ್ತಾ ಇದೆ ಗುರುವಾರ ಸಂಜೆ ವೇಳೆಗೆ ಈ ಚಂಡಮಾರುತ ಗುಜರಾತ್ಗೆ ಅಪ್ಪಳಿಸುತ್ತೆ ಜೊತೆಗೆ ಪಾಕಿಸ್ತಾನದ ಕರಾಚಿ ಪ್ರದೇಶಕ್ಕೂ ಇದು ಅಪ್ಪಳಿಸುತ್ತೆ ಅನ್ನೋ ಒಂದು ಮಾಹಿತಿ ಬಂದಿದೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಅನಾಹುತವನ್ನ ಸೃಷ್ಟಿ ಮಾಡುತ್ತೆ ಈ ಒಂದು ಬಿಪೋರ್ ಜಾಯ್ ಚಂಡಮಾರುತ ಸುಮಾರು ನೂರು ಮೂವತ್ತರಿಂದ ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಇದು ಅಪ್ಪಳಿಸುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಸೊ ಇದರ ವೇಗವನ್ನು ಇದರ ತೀವ್ರತೆಯನ್ನು ನೋಡಿದಾಗ ಹವಾಮಾನ ಇಲಾಖೆ ಮತ್ತು ವಿಪತ್ತು ನಿರ್ವಹಣಾ ಸಮಿತಿ ಏನಿದೆ ಮಂಡಳಿ ಏನಿದೆ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಭಾರತದಲ್ಲಿ ಕಳೆದ ಐವತ್ತೆಂಟು ವರ್ಷಗಳಲ್ಲಿ ಏನು ಚಂಡಮಾರುತಗಳು ಬಂದಿದ್ದಾವೆ ಅದರಲ್ಲಿ ಅತಿ ಮೂರನೇ ಅತಿ ದೊಡ್ಡ ಚಂಡಮಾರುತ ಇದು ಅನ್ನೋ ಒಂದು ಮಾಹಿತಿ ಬಂದಿದೆ ಕಚ್ ಜಿಲ್ಲೆಗೆ ಅಪ್ಪಳಿಸ್ತಾ ಇದೆ ಗುರುವಾರ ಸಂಜೆ ವೇಳೆಗೆ ಅಪ್ಪಳಿಸುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಸೊ ಅದು ನೋಡೋದಾದರೆ ಐವ ಆಗಲೇ ಹೇಳ್ದ ಐವತ್ತೆಂಟು ವರ್ಷದಲ್ಲೇ ಇದು ಜೂನ್ನಲ್ಲಿ ಕಾಣಿಸ್ಕೊಳ್ತಿರ್ಕೊಂಡು ಜೂನ್ನಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಮೂರನೇ ಅತಿ ದೊಡ್ಡ ಹಾಗೂ ಗುಜರಾತ್ಗೆ ಅಪ್ಪಳಿಸ್ತಾ ಇರ್ತಕ್ಕಂಥ ಮೊದಲ ಬಹು ದೊಡ್ಡ ಚಂಡಮಾರುತ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಹೀಗಾಗಿ ಈಗಾಗಲೇ ಮುಂಬೈ ಮತ್ತು ಗುಜರಾತ್ ಕರಾವಳಿಯ ಪ್ರದೇಶಗಳಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಸೌರಾಷ್ಟ್ರ ಮತ್ತು ಕಚ್ ಗುಜರಾತ್ನ ಏನು ಈ ಪ್ರದೇಶಗಳಿದೆ ಸೌರಾಷ್ಟ್ರ ಮತ್ತು ಕಚ್ ಪ್ರದೇಶಗಳು ಮತ್ತು ಪಾಕಿಸ್ತಾನದ ಕರಾವಳಿನೂ ಕೂಡ ಈ ಒಂದು ಎಫೆಕ್ಟ್ ಆಗುತ್ತೆ ಚಂಡಮಾರುತದಿಂದ ಅಂತ ವಿಶೇಷವಾಗಿ ಗುಜರಾತ್ನ ಕಚ್ಚು ಆಮೇಲೆ ದ್ವಾರಕಾ ಅದಾದಮೇಲೆ ಜಾಮ್ನಗರ್ ಈ ಮೂರೂ ಜಿಲ್ಲೆಗಳ ಮೇಲೆ ಅತಿ ದೊಡ್ಡ ಪರಿಣಾಮವನ್ನು ಈ ಚಂಡಮಾರುತ ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಈಗಾಗಿನೇ ಅದಕ್ಕೇನು ಬೇಕು ಈಗಾಗಲೇ ಸಾವಿರಾರು ಮಂದಿಯನ್ನು ತಗ್ಗು ಪ್ರದೇಶಗಳಿಂದ ಅವರನ್ನು ಸ್ಥಳಾಂತರ ಮಾಡಲಾಗಿದೆ ಅವರಿಗೆ ಬೇರೆ ಬೇರೆ ವಸತಿ ಕೇಂದ್ರಗಳ ಯೋಜನೆಯನ್ನು ಮಾಡಲಾಗಿದೆ ವ್ಯವಸ್ಥೆ ಮಾಡಲಾಗಿದೆ ಕಚ್ಚು ಅದಾದ ಮೇಲೆ ದ್ವಾರಕ ಆಮೇಲೆ ಜಾಮ್ನಗರ್ ಈ ಮೂರು ಜಿಲ್ಲೆಗಳ ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ ಪಾಕಿಸ್ತಾನದಲ್ಲಿ ಲಕ್ಷಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಹೀಗಾಗಿನೇ ಎನ್ ಡಿ ಆರ್ ಆಫ್ ಸೇನೆ ನೌಕಾಪಡೆ ವಾಯುಪಡೆ ಕೋಸ್ಟ್ ಗಾರ್ಡು ಎಲ್ಲೂ ಕೂಡ ಏನು ಬೇಕು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಕರಾವಳಿ ತೀರದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳನ್ನು ಶಿಫ್ಟ್ ಮಾಡಲಾಗಿದೆ ಜನರನ್ನು ಶಿಫ್ಟ್ ಮಾಡಲಾಗಿದೆ ಜಾನುವಾರುಗಳನ್ನು ಶಿಫ್ಟ್ ಮಾಡಲಾಗಿದೆ ಒಂದು ರೀತಿ ಕೆಲ ತುಂಬ ಜನ ಹಿಂದೆ ಟಾಕ್ತಾಯಿದ್ರು ಹೆಂಗೆ ಬಿಟ್ಟು ಬರೋದು ನಾವು ಜಾನುವಾರುಗಳನ್ನು ಮನೆಯನ್ನು ಬಿಟ್ಟು ಬರೋದು ಹೇಗೆ ಅಂತ ಬಟ್ ಅದಕ್ಕೇನು ಬೇಕು ವ್ಯವಸ್ಥೆ ಅಲ್ಲಿದ್ದರೆ ಪ್ರಾಣನೇ ಹೋಗುತ್ತೆ ಅನ್ನೋ ಭಯ ಹಾಗಾಗಿ ಬೇರೆ ಕಡೆ ಅವ್ರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಈಗಾಗಲೇ ಬಹುತೇಕ ಎಲ್ಲರೂ ಕೂಡ ಶಿಫ್ಟ್ ಮಾಡಿದ್ದಾರೆ ಇವತ್ತಿಂದಲೇ ಅಲ್ಲಿ ಯಾರು ತೀರಕ್ಕೆ ಹೋಗಬಾರ್ದು ಅಂತ ಕಟ್ಟೆಚ್ಚರವನ್ನು ವಹಿಸ್ಲಾಗಿದೆ ಸುಮಾರು ನೂರ ಮೂವತ್ತರಿಂದ ನೂರ ಐವತ್ತು ಕಿಲೋಮೀಟ್ರ್ ವೇಗದಲ್ಲಿ ಗಂಟೆಗೆ ಈ ಒಂದು ಚಂಡಮಾರುತ ಬರ್ತಾ ಇದೆ ಸೊ ಗುರುವಾರ ಸಂಜೆ ಅಪ್ಪಳಿಸುತ್ತೆ ಅಪ್ಪಳ ಈಗಾಗಲೇ ಎಬಿ ಮಳೆ ಬರ್ತಾಯಿದೆ ಗುಜರಾತ್ ಮತ್ತು ಮುಂಬೈ ಮತ್ತು ಗೋವಾ ತೀರದಲ್ಲಿ ಇನ್ನೂ ಎರಡು ಮೂರು ದಿನ ಈ ಒಂದು ಚಂಡಮಾರುತದ ಅಬ್ಬರ ಇರುತ್ತೆ ಸೊ ಹಾಗಾಗಿ ಗುಜರಾತ್ನ ಸುಮಾರು ನಾಲ್ಕೈದು ಜಿಲ್ಲೆಗಳು ಆಗಲೇ ಹೇಳಿದೆ ಕಚ್ಚು ಅದಾದಮೇಲೆ ದ್ವಾರಕ ಅದಾದಮೇಲೆ ಜಾಮ್ನಗರು ಜುನಾಗಡ್ಡು ಮೊರ್ಬಿ ಆಮೇಲೆ ರಾಜ್ಕೋಟು ಪೋರ್ಬಂದರು ಎಲ್ಲ ಜಿಲ್ಲೆಗಳಿಗೆ ಕಟ್ಟೆಚ್ಚರ ವಹಿಸಲಾಗಿದೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಒಟ್ಟಿನಲ್ಲಿ ಇಡೀ ದೇಶಾದ್ಯಂತೆ ಈಗ ಬಿಫೋರ್ ಜಾಯ್ ಚಂಡಮಾರುತದ ಬಗ್ಗೆನೇ ಚರ್ಚೆ ಆಗ್ತಾಯಿದೆ ಅತಿ ದೊಡ್ಡ ಚಂಡಮಾರುತ ನೋಡಬೇಕು ಏನೆಲ್ಲ ಅವಾಂತರ ಸೃಷ್ಟಿ ಮಾಡಬಹುದು ಅನ್ನೋ ಒಂದು ಭಯ ಇದೆ ಈಗಾಗಲೇ ರೈಲುಗಳನ್ನು ಬಂದ್ ಮಾಡಲಾಗಿದೆ ಕೆಲವೊಂದಿಷ್ಟು ವಿಮಾನ ನಿಲ್ದಾಣ ವಿಮಾನಗಳನ್ನು ಕೂಡ ಹಾರಾಟವನ್ನು ರದ್ದು ಮಾಡಲಾಗಿದೆ ಯಾಕೆಂದರೆ ಅಲ್ಲಿ ಸ್ವಲ್ಪ ಇಳಿಯೋ ವ್ಯವಸ್ಥೆ ಕಷ್ಟ ಆಗಬಹುದು ಅನ್ನೋ ಕಾರಣಕ್ಕಾಗಿ ರೈಲು ಸೇವೆಯನ್ನು ರದ್ದು ಮಾಡಲಾಗಿದೆ ಬಸ್ ಸಂಚಾರವನ್ನು ಆಯಾ ಭಾಗದಲ್ಲಿ ಸಂಚ ರದ್ದು ಮಾಡಲಾಗಿದೆ ಸೊ ಏನು ತೊಂದರೆ ಆಗಬಾರ್ದು ಜೀವಕ್ಕೆ ಏನು ಹಾನಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಈಗೇನು ತಾತ್ಕಾಲಿಕವಾಗಿ ಶಿಫ್ಟ್ ಮಾಡಿದರು ಜನರನ್ನು ಅವರಿಗೆ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಲಾಗಿದೆ ಕಳೆದ ಎರಡು ದಿನಗಳಿಂದ ಸ್ವತಃ ಪ್ರಧಾನಿ ಮೋದಿಯವರೇ ಎನ್ ಡಿ ಆರ್ ಎಫ್ ಅವ್ರ ಜೊತೆ ಮೀಟಿಂಗನ್ನು ಮಾಡಿ ಗುಜರಾತ್ ಸಿ ಎಮ್ ಜೊತೆ ಆಮೇಲೆ ಗೃಹ ಸಚಿವ ಅಮಿತ್ ಶಾ ಜೊತೆ ಎಲ್ಲೂ ಕೂಡ ಮೀಟಿಂಗನ್ನು ಮಾಡಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ದಾರೆ ಕ್ರಮಗಳು ಇಷ್ಟಾದರೂ ಕೂಡ ಏನೂ ತೊಂದರೆ ಆದರೆ ಸೊ ಅದಕ್ಕೆ ಪ್ರಕೃತಿಯನ್ನು ಯಾರೂ ತಡೆಯೋಕ್ಕಾಗಲ್ಲ ಬಟ್ ಏನು ಬೇಕು ಎಲ್ಲ ವ್ಯವಸ್ಥೆ ಆಗಿದೆ ನೋಡೋಣ ಬಿಫೋರ್ ಜಾಯ್ ಯಾವ ಪ್ರಮಾಣದಲ್ಲಿ ಹಾನಿ ಮಾಡುತ್ತೆ ಏನೋ ತೊಂದರೆ ಆಗುತ್ತಾ ಮತ್ತಷ್ಟು ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ